ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮುಧುಗೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಶೀಘ್ರ ಸ್ಕಲನ ಬಗ್ಗೆ ನಮ್ಮ ಸೀರೀಸ್ ಆಫ್ ವೀಡಿಯೋ ಮಾಡ್ತಾ ಇದ್ದೀವಿ ಅದರಲ್ಲಿ ಇದು ವಿಡಿಯೋ ಎರಡನೇದು ಸೀರೀಸ್ ಟು ಇನ್ ಕೇಸ್ ಇನ್ನವ್ರಿಗೆ ತಾವು ವಿಡಿಯೋ ಒನ್ ಅಂದರೆ ಆ ವೀಡಿಯೋನು ನೋಡಿ ಯಾಕಂದರೆ ಶೀಘ್ರ ಸ್ಕಲನ ಅಂದರೆ ಏನು ಅದಕ್ಕೆ ಕಾರಣಗಳು ಏನು ರೀಸನ್ಸ್ ಏನು ಕಾಜಸ್ ಏನು ಆ ವಿಷಯ ಮೇಲೆ ಮಾತಾಡಿದ್ದೀನಿ ಸೊ ಇವಾಗ ವಿಡಿಯೋ ಟೂನಲ್ಲಿ ಏನು ಮಾಡ್ತೀನಿ ಅಂದರೆ ಇದು ಶೀಘ್ರ ಸ್ಕಲನ ಅಂತ ಇದು ಫಂಕ್ಷನ್ ಹೇಗಾಗುತ್ತೆ ಇದು ಆ್ಯಕ್ಷನ್ ಹೇಗಾಗುತ್ತೆ ಆಮೇಲೆ ನ್ಯಾಚುರಲಿ ನಾನು ಇದಕ್ಕೆ ಹೇಗೆ ರೆಡಿ ಪಡ್ಬೋದು ಇದು ಸೀರೀಸ್ ಟೂನಲ್ಲಿ ಮಾಡ್ತೀನಿ ಅಥವಾ ಈ ವಿಡಿಯೋನಲ್ಲಿ ಮಾಡ್ತೀನಿ ಮೂರನೇ ವೀಡಿಯೋನಲ್ಲಿ ಅದಕ್ಕೆ ಆಯುರ್ವೇದಿಕ್ ಚಿಕಿತ್ಸೆ ಏನು ಅಂತ ಹೇಳ್ಕೊಡ್ತೀನಿ ಸೊ ಇವಾಗ ವಿಡಿಯೋ ಟೂ ಸೊ ಶೀಘ್ರ ಸ್ಕಲನ ಶೀಘ್ರ ಸ್ಕಲನ ಅಂದರೆ ಟೈಮ್ ಕಿಂತ ಜಾಸ್ತಿ ಬೇಗನೆ ವೀರ್ಯನ ಹೊರಗಡೆ ಬರೋದು ಒಂದು ನಿಮಿಷ ಒಳಗಡೆ ಹೊರಗಡೆ ಸ್ಕಲನ ಆಗೋದು ಸೊ ಇದು ಆಕ್ಷನ್ ಹೇಗಾಗುತ್ತೆ ಫಾರ್ ಎಕ್ಸಾಂಪಲ್ ಸೆಕ್ಸ್ ಅಂದರೆ ಏನು ಒಂದು ಲಿಬಿಡೋ ಲಿಬಿಡೋ ಅಂದರೆ ನಿಮಗೆ ಇಚ್ಛೆ ಆಗಬೇಕು ಇವಾಗ ಮದುವೆ ಆಗಿದೆ ಫಸ್ಟ್ ನೈಟ್ ಹೋಗಿದ್ದೀರ ಪಾರ್ಟ್ನರ್ ಹತ್ರ ಆ ಹುಡುಗಿನ ನೋಡಿದ್ರ ನಿಮಗೆ ಒಂದು ಭಾವನೆ ಆಯಿತು ಕಾಮೆಚ್ಚೆ ಉತ್ಪತ್ತಿ ಆಯಿತು ಒಂದು ಸಂಭೋಗ ಮಾಡಬೇಕಂತ ಫೀಲಿಂಗ್ ಬಂತು ಅದಕ್ಕೆ ಲಿಬಿಡೋ ಅಂತಾರೆ ಯಾವಾಗ ಆ ಇಚ್ಛೆ ಆಗುತ್ತೆ ನೋಡಿ ಅವಾಗ ಬಾಡಿನಲ್ಲಿ ಸ್ಲೋಲಿ ಸ್ಲೋಲಿ ಮೈಂಡ್ನಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಆ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆದ್ಮೇಲೆ ಸ್ಲೋಲಿ ಸ್ಲೋಲಿ ಉದ್ರೇಕ ಬರಕ್ಕೆ ಸ್ಟಾರ್ಟ್ ಹೋಗುತ್ತೆ ಅದಕ್ಕೆ ಸ್ಟೇಟ್ ಆಫ್ ಆರಾಮ್ಸಲ್ ಅಂತೀವಿ ಅಂದರೆ ಫಸ್ಟ್ ಇಚ್ಛೆ ಆಯಿತು ಇವಾಗ ಇಚ್ಛೆಯಿಂದ ಆ್ಯಕ್ಷನ್ನಲ್ಲಿ ಸ್ಟಾರ್ಟ್ ಆಯಿತು ಪರಿವರ್ತನೆ ಸ್ಲೋಲಿ ಸ್ಲೋಲಿ ಲಿಂಗನಲ್ಲಿ ಉದ್ರೇಕ ಬರೋಕ್ಕೆ ಸ್ಟಾರ್ಟ್ ಆಯಿತು ಒಂದ್ಸತಿ ಲಿಂಗನಲ್ಲಿ ಉದ್ರೇಕ ಬರೋಕೆ ಸ್ಟಾರ್ಟ್ ಆಯಿತು ತಾವು ತಾವು ಪಾರ್ಟ್ನರ್ ಜೊತೆಗೆ ಇಂಡಲ್ಸ್ ಮಾಡಿದ್ರ ಅಥವಾ ಸೆಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರ ಈ ಫಾರ್ ಎಕ್ಸಾಂಪಲ್ ಇದು ನಿಮ್ಮದು ಪೆನಿಸ್ ಇದೆ ಲಿಂಗ ಇದೆ ಇದರಲ್ಲಿ ಉದ್ರೇಕ ಬಂತು ಇದು ಒಂದು ಫೀಮೇಲ್ ವ್ಯಜನ ಇದೆ ಅಂತ ಹೇಳ್ಕೊಡಿ ಜಸ್ಟ್ ನೀವು ಹೊರಗಡೆ ಹೊರಗಡೆ ಒಳಗಡೆ ಹೊರಗಡೆ ಈ ಕ್ರಿಯೆ ಮಾಡುವಾಗ ಈ ಸೆನ್ಸೇಷನ್ ನಮ್ಮ ಪೆನೈಲ್ ನರ್ವ್ಸ್ ಇಂದ ಸ್ಪೈನಲ್ ಕಾರ್ಡ್ದಿಂದ ಬ್ರೈನ್ಗೆ ಹೋಗುತ್ತೆ ನಲ್ಲಿ ಸ್ಲೋಲಿ ಸ್ಲೋಲಿ ಅದು ಚರ್ಮ ಸುಖ 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 ಅನುಭೂತಿ ಆಗ್ತಾ ಇರುತ್ತೆ ಅದೇ ಟೈಮ್ನಲ್ಲಿ ಏನಾಗುತ್ತೆ ಈ ಸೆಮನ್ ಕಲೆಕ್ಷನ್ ನಲ್ಲಿ ಆಗ ಸ್ಟಾರ್ಟ್ ಆಗುತ್ತೆ ಟೆಸ್ಟಿಕಲ್ ದಿಂದ ಸೆಮಾನೋ ವೈರಸ್ ವೆಸಿಕಲ್ ದಿಂದ ಪ್ರೋಸ್ಟೇಟ್ ಸೀಕ್ರೇಷನ್ ದಿಂದ ಸೀಮನ್ ಸ್ಲೋಲಿ ನಲ್ಲಿ ಬಂದು ಕಲೆಕ್ಷನ್ ಆಗಿಬಿಡುತ್ತೆ ಆವಾಗ ಒಂದು ಪಾಯಿಂಟ್ ಅದು ಹೈಯೆಸ್ಟ್ ಆರ್ಗ್ಯಾಸಮ್ ಅಂತ ಏನು ಹೇಳ್ತೀವಿ ನೋಡಿ ಒಂದು ಕಾಲ ಬರುತ್ತೆ ಸೆನ್ಸೇಷನ್ ತುಂಬಾ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ವಲ್ಪ ಒಂದು ಐದಾರು ಸ್ಟ್ರೋಕ್ ಆದ್ಮೇಲೆ ವೀರ್ಯ ಹೊರಗಡೆ ಬರುತ್ತೆ ಅಂತ ನಿಮಗೆ ಫೀಲ್ ಆಗುತ್ತೆ ಆವಾಗ ಅದೇ ನೀವು ಫ್ರಿಕ್ಷನ್ ಅಲ್ಲಿ ಇದ್ರೆ ಏನಾಗುತ್ತೆ ಇದರಿಂದ ಹೊರಗಡೆ ಈ ತರ ವೀರ್ಯ ಬರಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಒಂದ್ಸತಿ ವೀರ್ಯ ಹೊರಗಡೆ ಬಂದರೆ ಸ್ಲೋಲಿ 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 ಇಸ್ ಸಾಫ್ಟ್ ಆಗ್ತಾ ಹೋಗ್ಬಿಟ್ಟು ಸೈಜ್ ಚಿಕ್ಕದಾಗ ಸ್ಟಾರ್ಟ್ ಆಗುತ್ತೆ ಸೊ ಇದು ಒಂದು ನಾರ್ಮಲ್ ಕ್ರಿಯೆ ಏನು ಫಸ್ಟು ಲಿಬಿಡೋ ಅಂದರೆ ಇಚ್ಛೆ ಆಗ್ಬೇಕು ಅಂದ್ರೆ ಅರಾಜನ್ ಅರಾಜನ್ ಅಂದ್ರೆ ಉದ್ರೇಕ ಬರಬೇಕು ಮೂರನೇದಂದ್ರೆ ಸೀಮನ್ ಕಲೆಕ್ಷನ್ ಸೀಮನ್ ಕಲೆಕ್ಷನ್ ಅಂದ್ರೆ ನಿಮ್ದು ಬೀಜದಿಂದ ವೀರ್ಯ ಎಲ್ಲ ಇವರೆ ಕಲೆಕ್ಟ್ ಆಗ್ಬೇಕು ಆಮೇಲೆ ನಾಲ್ಕನೇದಂದ್ರೆ ಆರ್ಗ್ಯಾಸಮ್ ಅಂದರೆ ಪೂರ್ತಿ ಅದು ಲಾಸ್ಟ್ ಸೆಕ್ಸ್ ನಲ್ಲಿ ಏನು ಸುಖ ಇದೆ ಅದು ಪಡೆದಾದ್ಮೇಲೆ ವೀರ್ಯ ಹೊರಗಡೆ ಬಂದ ಮೇಲೆ ಅಪ್ಪ ಆಯ್ತು ಅಂತ ಸೊ ಇದು ಒಂದು ಕ್ರಿಯೆ ಸೊ ಇವಾಗ ಸ್ಕಲನ ಬೇಗ ಆಗಬಾರ್ದು ಅಥವಾ ಶೀಘ್ರ ಸ್ಖಲನ ಬೇಗ ಆಗಬಾರ್ದು ಅಂದ್ರೆ ನಾನು ಏನು ಮಾಡಬಹುದು ನಾನು ಫಸ್ಟ್ ವಿಡಿಯೋನಲ್ಲಿ ಕಾರಣಗಳು ಹೇಳಿದ್ದೀನಿ ಅದರ್ನಲ್ಲಿ ಫಸ್ಟ್ ಟೈಮ್ ಫೋರ್ಮೋಸ್ಟ್ ಕಾರಣನ ನಾನು ಏನು ಹೇಳಿದ್ರೆ ಯಾರು ಹಸ್ತಮೈತು ನಾವು ಮಾಡ್ತಾರೆ ಅವ್ರನ್ನಲ್ಲಿ ಶೀಘ್ರ ಸ್ಕಲನ ಜಾಸ್ತಿ ಇರುತ್ತೆ ಅಂತ ಸೊ ಇನ್ ಕೇಸ್ ತಾವು ಹಸ್ತಮೈತು ನಾ ಏನಾದ್ರೂ ಅಭ್ಯಾಸ ಇದೆ ಮಾಡ್ತಿದ್ದೀರಾ ಡೈಲಿ ಎರಡು ಸತಿ ಮೂರು ಸತಿ ಮಾಡ್ತೀರಾ ಆ ಥರ ಇದ್ರೆ ದಯವಿಟ್ಟು ಅದಕ್ಕೆ ಫಸ್ಟ್ ಬಿಡ್ಬಿಡಿ ಒಂದು ಅದೇ ಒಂದು ಚಿಕಿತ್ಸೆ ಎರಡನೇದು ಯಾರು ಕ್ರೋನಿಕ್ ಸಿಟ್ಟಿಂಗ್ ಜಾಬ್ನಲ್ಲಿ ಇರ್ತಾರಾ ಅಥವಾ ಯಾರು ರೆಗ್ಯುಲರ್ ಆಗಿ ಸಿಟ್ಟಿಂಗ್ ಜಾಬ್ ಮಾಡ್ತಾರೆ ಫಿಸಿಕಲಿ ಆ್ಯಕ್ಟಿವ್ ಆಗಿ ವಾಕ್ ಮಾಡಿ ಜಿಮ್ ಮಾಡಿ ರನ್ ಮಾಡಿ ಸ್ವಿಮ್ ಮಾಡಿ ಜಾಗಿಂಗ್ ಮಾಡಿ ಏನೋ ಮಾಡಿ ಟ್ರ್ಯಾಕಿಂಗ್ ಹೋಗಿ ಏನೋ ಮಾಡಿ ಬಟ್ ನಿಮ್ಮ ಬಾಡಿಗೆ ಫಿಸಿಕಲಿ ಆಕ್ಟಿವ್ ಇರಬೇಕು ನೀವು ಫಿಸಿಕಲಿ ಆಕ್ಟಿವ್ ಆಗಿ ಇರಲೇಬೇಕು ಎಷ್ಟು ನೀವು ಫಿಸಿಕಲಿ ಆಕ್ಟಿವ್ ಆಗಿರ್ತೀರ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಷ್ಟು ಚೆನ್ನಾಗಾಗುತ್ತೆ ಅದರ್ನಲ್ಲಿ ಮೆಕ್ಯಾನಿಸಮ್ ಚೆನ್ನಾಗಾಗುತ್ತೆ ಬಾಡಿನಲ್ಲಿ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ ಆವಾಗ ಟೆಸ್ಟೋಸಿರಾನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ ನಿಮ್ಗೆ ಚೆನ್ನಾಗಿ ಟೈಮಿಂಗ್ ಸಿಗುತ್ತೆ ಇದು ಎರಡನೇದು ಫಿಸಿಕಲ್ ಆಕ್ಟಿವಿಟಿ ಮೂರನೇದು ಏನಂದ್ರೆ ಫಿಸಿಕಲ್ ಆಕ್ಟಿವಿಟಿನಲ್ಲಿ ಏನೇನು ಮಾಡ್ಬೋದು ನಾನು ಈಗಲ್ ಎಕ್ಸಸೈಸ್ ಮಾಡಬಹುದು ಯೋಗಾಸನ ಮಾಡಬಹುದು ಆಸನಲ್ಲಿ ಭುಜಂಗಾಸನ ಮಾಡ್ಬೋದು ಮತ್ಸ್ಯಾಸನ ಮಾಡಬಹುದು ಓಕೆನಾ ಅದರ ಜೊತೆಗೆ ಅರ್ಧಾಂಗಾಸನ ಮಾಡ್ಬೋದು ಶೀರ್ಷಾಸನ ನೀವು ಎಕ್ಸ್ಪರ್ಟ್ ಇದ್ರೆ ಅದು ಮಾಡ್ಬೋದು ಜೊತೆಗೆ ಪೆಲ್ವಿಕ್ ಫ್ಲೋರ್ ಮಸಲ್ನ ಟೋನ್ ಮಾಡಬೇಕು ಅದಕ್ಕೆ ಹೇಗೆ ಮಾಡಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ತಾವು ರೀಸಸ್ಗೆ ಹೋಗಿದಿರ ಅಂತ ತಿಳ್ಕೊಳ್ಳಿ ರೀಸಸ್ ಪಾಸ್ ಮಾಡ್ತಾ ಇದ್ದೀರಾ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಆಮೇಲೆ ರೀಸಸ್ ಪಾಸ್ ಮಾಡಿ ಫೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ತಿರ್ಗಾ ರೀಸೆಸ್ ಪಾಸ್ ಮಾಡಿ ಫೋಲ್ಡ್ ಮಾಡಿ ಸೊ ಇದು ರಿಲೀಸ್ ಐನ್ ಕಾಂಟ್ರಾಕ್ಟ್ ರಿಲೀಸ್ ಐನ್ ಕಾಂಟ್ರಾಕ್ಟ್ ಮಾಡೋಕೆ ಸ್ಟಾರ್ಟ್ ಆಗಿಬಿಟ್ರೆ ಏನಾಗುತ್ತೆ ಆ ಪೆಲ್ವಿರು ಸ್ಟೇನ್ ಇಷ್ಟೇ ಅಯ್ಯೋ ಸರ್ ನನಗೆ ಅದು ಬಾತ್ರೂಮ್ನಲ್ಲಿ ಮಾಡೋಕ್ಕೆ ಅಲ್ಲಿ ನಾನು ಕೆಲಸ ಮಾಡ್ತೀನಿ ಅಲ್ಲಿ ಹೋಗಿ ಮಾಡೋಕ್ಕೆ ಈ ಥರ ಸಣ್ಣ ಮಕ್ಳು ಥರ ಚೆನ್ನಾಗಿ ಅನ್ಸಲ್ಲ ನನಗೆ ಅದಕ್ಕೆ ಬಿಟ್ಟು ಏನು ಮಾಡ್ಬೋದು ನೀವು ಆಫೀಸ್ನಲ್ಲಿ ಕೂತಿದ್ದೀರಾ ಚೇರ್ ಮೇಲೆ ಇದ್ದೀರಾ ಏನು ಮಾಡಬೇಕು ನಿಮ್ಮ ಮೋಷನ್ ಏರಿಯಾ ಇರುತ್ತಲ್ಲ ಈ ಥರ ಕಾಂಟ್ರ್ಯಾಕ್ಟ್ ಮಾಡಬೇಕು ಈಗ ನಮಗೆ ಟಾಯ್ಲೆಟ್ ಬಂದಿದೆ ಅಪ್ಪ ಹೋಲ್ಡ್ ಮಾಡ್ಕೊಂಡಿದೆ ರಿಲೀಸ್ ಮಾಡಬೇಕು ಕಾಂಟ್ರಾಕ್ಟ್ ಮಾಡಬೇಕು ರಿಲೀಸ್ ಮಾಡಬೇಕು ಈ ಥರ ಡೈಲಿ ನಿಮಗೆ ಯಾವಾಗ ಟೈಮ್ ಸಿಕ್ತು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಇದು ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅದರದಿಂದ ಆ ಟೋಟಲ್ ಆ ಏರಿಯಾನಲ್ಲಿ ಏನಾಗುತ್ತೆ ಮಸಲ್ಸ್ ಸ್ಟ್ರೆಂತ್ ಬರುತ್ತೆ ಅದರ ಜೊತೆಗೆ ಏನು ಮಾಡ್ಬೋದು ನಿದ್ದೆ ಕರೆಕ್ಟಾಗಿ ಮಾಡಿ ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ ಯಾರಿಗೆ ಪ್ರಾಪರ್ ಒಂದು ಸೆವೆನ್ ಟು ಏಟ್ ಅವರ್ಸ್ ಮಲಗಿರ್ತಾರೆ ಅವರು ಯಾವುದೋ ರೀತಿ ಸೆಕ್ಸ್ ಪ್ರಾಬ್ಲಮ್ ಬರಲ್ಲ ಅಥವಾ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಸೆವೆನ್ ಟು ಏಟ್ ಅವರ್ಸ್ ಅಂದ್ರೆ ಅದು ಕಂಟಿನ್ಯೂಸ್ ಒಂದು ಸ್ಟೇಷನಲ್ಲಿ ಇರಬೇಕು ಇಲ್ಲ ಸರ್ ನಾನು ಮಲಗ್ತೀನಿ ಹತ್ತು ಯಾಕೆ ಹನ್ನೆರಡು ತಾಸು ಮಲಗ್ತೀನಿ ರಾತ್ರಿ ಒಂದೂವರೆಗೆ ಮಲಗ್ತೀನಿ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಎರಡು ತಾಸು ಮೊಬೈಲ್ ಯೂಸ್ ಮಾಡ್ತೀನಿ ಮತ್ತೆ ಆರು ಗಂಟೆಗೆ ಮಲಗಿರ್ತೀನಿ ಹನ್ನೊಂದು ಗಂಟೆಗೆ ಎದ್ದೇಳ್ತೀನಿ ಮತ್ ಸ್ವಲ್ಪ ಟಿಫಿನ್ ಮಾಡ್ತೀನಿ ಮತ್ ಮಲ್ಕೋತೀನಿ ಇಲ್ಲ ಪ್ರಾಪರ್ ಸೌಂಡ್ಸ್ ಲೀಪ್ ಒಂದ್ಸರ್ತಿ ನೀವು ಒಂಬತ್ತು ಗಂಟೆಗೆ ಮಲಿದ್ರೆ ಬೆಳಗ್ಗೆ ಆರು ಗಂಟೆವರೆಗೆ ಮಲ ಚೆನ್ನಾಗಿ ನಿದ್ದೆ ಮಾಡಬೇಕು ಆ ಥರ ಇದು ಜೊತೆಗೆ ಸ್ಟ್ರೆಸ್ನ ಅವಾಯ್ಡ್ ಮಾಡಬೇಕು ನೀವು ಎಷ್ಟು ಸ್ಟ್ರೆಸ್ನ ಅವಾಯ್ಡ್ ಬಿಟ್ಟು ಅಷ್ಟು ಹ್ಯಾಪಿ ಹ್ಯಾಪಿ ಇರ್ತೀರ ಅಷ್ಟೇ ಡೊಪ್ಪು ಅಷ್ಟೇ ಸೆರೆಟಿ ಅಷ್ಟೇ ನಾರ್ಟಿನಲ್ಲಿ ಅಷ್ಟೇ ಎಲ್ಲ ನಮ್ದು ಏನು ಹ್ಯಾಪಿ ಹಾರ್ಮೋನ್ಸ್ ಇರುತ್ತೆ ಬಾಡಿನಲ್ಲಿ ಚೆನ್ನಾಗಿರುತ್ತೆ ಕಾರ್ಟಿಸಲ್ ಕಡಿಮೆ ಆಗಿದ್ದಿರುತ್ತೆ ನಿಮ್ಗೆ ಸ್ಕಲನ ಬೇಗ ಆಗಲ್ಲ ಅದರ ಜೊತೆಗೆ ತಮ್ಗೆ ಏನಾದರೂ ಸ್ಮೋಕ್ದು ಅಥವಾ ಕುಡಿಯೋದು ಏನಾದರೂ ಚಟ್ಟ ಇದ್ರೆ ಅದಕ್ಕೆ ಬಿಡಿಬೇಕು ಸ್ಮೋಕರ್ಸು ಮತ್ತು ಆಲ್ಕೋಹಾಲಿಕ್ ಪೇಷಂಟ್ನಲ್ಲಿ ಇದು ಸ್ಕಲನ ಬೇಗ ಆಗುತ್ತೆ ತಮ್ದು ಏನಾದರೂ ವೇಟ್ ಜಾಸ್ತಿ ಇದ್ರೆ ವೇಟ್ನ ಕಡಿಮೆ ಮಾಡಬೇಕು ಅಷ್ಟು ಮೇನ್ಲಿ ಅಂದರೆ ಹೊಟ್ಟೆ ಅರೌಂಡ್ ಏನು ಫ್ಯಾಟ್ ಇದೆ ಅದನ್ನ ಕಡಿಮೆ ಮಾಡಬೇಕು ಯಾಕಂದರೆ ಹೊಟ್ಟೆ ಅರೌಂಡ್ ಫ್ಯಾಟ್ ಯಾರನಲ್ಲಿ ಜಾಸ್ತಿ ಇದೆ ಅದರಲ್ಲಿ ಏನಾಗುತ್ತೆ ಬಾಡಿನ ಇಸ್ಟ್ರೋಜಿನ್ ಅಂಶ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಸ್ಟ್ರೋಜಿನ್ ಏನಂದ್ರೆ ಫೀಮೇಲ್ ಹಾರ್ಮೋನ್ ಅದು ಫೀಮೇಲ್ ಹಾರ್ಮೋನ್ ಮೇಲ್ ಬಾಡಿನಲ್ಲಿ ಜಾಸ್ತಿ ಆದರೆ ಏನಾಗುತ್ತೆ ಮೇಲ್ ಬಾಡಿ ಫಂಕ್ಷನ್ನ ಫೀಮೇಲ್ ಬಾಡಿನಲ್ಲಿ ಕನ್ವರ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ಸ್ಕಲನ ಬೇಕಾಗುತ್ತೆ ಇಷ್ಟು ಮಾಡ್ತಾ ಮಾಡ್ತಾನೋ ನನಗೆ ಸ್ಖಲನೇ ಆಗ್ತಾ ಇದೆ ಅಂದರೆ ಅದು ಸೀರೀಸ್ ಮೂರನೇದು ಅಥವಾ ಮೂರನೇ ಎಪಿಸೋಡ್ನಲ್ಲಿ ಆಯುರ್ವೇದನಲ್ಲಿ ಶೀಘ್ರ ಸ್ಕಲನ ಬಗ್ಗೆ ಸ್ವಲ್ಪ ಔಷಧಿ ಹೇಳಿದ್ದಾರೆ ಔಷಧಿನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡ್ತೀನಿ ಸೊ ಈ ಸೀರೀಸ್ ನೀವು ಪ್ರಾಪರ್ ಫಾಲೋ ಮಾಡಿ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಇಂಟೆನ್ಷನ್ ಏನಂದರೆ ನಮ್ಮ ಇಂಡಿಯಾನಲ್ಲಿ ಏನಂದರೆ ಸೆಕ್ಸ್ ಅಂದರೆ ಒಂದು ದೊಡ್ಡ ಟ್ಯಾಬು ಇದರ ಬಗ್ಗೆ ಜನ ಜಾಸ್ತಿ ಮಾತಾಡಲ್ಲ ಜಾಸ್ತಿ ಅವೇರ್ನೆಸ್ ಇರೋಲ್ಲ ಯಾರೋ ಎಲ್ಲೋ ಕೂತಿದ್ದೀರಾ ಫ್ರೆಂಡ್ಸ್ ಏನು ಹೇಳ್ತಾರೆ ಅದೇ ನೀವು ನಿಜ ಅಂತ ತಿಳ್ಕೊಳ್ತೀರ ಮೊನ್ನೆ ನನ್ನ ಹತ್ರ ಒಂದು ಹುಡುಗ ಬಂದಿದ್ನು ಸರ್ ನನ್ನ ಚರ್ಮ ಹಿಂದೆ ಹೋಗ್ತಾ ಇಲ್ಲ ಸರ್ ಹಿಂದೆ ಹೋಗ್ತಾ ಇಲ್ಲ ಸರ್ ನನಗೆ ಟೆನಿಸ್ ನಾನು ಮಲ್ಗಪ್ಪ ಅಂತ ಮೆಲ್ಗ್ದೆ ಎಕ್ಸಾಮಿನೇಷನ್ ಮಾಡದೆ ಎರನ್ನ ನಾರ್ಮಲ್ ಇದೆ ಮಾಡು ತೋರಿಸು ಅಂದರೆ ಚರ್ಮ ಹಿಂಸ ಇದು ಮಾಡೋದು ಗ್ಲಾಸ್ ಪೇನಿಸ್ ಎಷ್ಟಿದೆ ಅಷ್ಟು ಚರ್ಮ ಹಿಂದೆ ಬಂತು ಅಲ್ಲೇ ಬಂದು ಸ್ಟಕ್ ಆಯಿತು ಸರ್ ನೋಡಿ ಸರ್ ಇಷ್ಟು ಅರ್ಧನೇ ಬರ್ತಾ ಇದೆ ಪೂರ್ತಿ ಲಾಸ್ಟ್ ಇಲ್ಲಿವರೆಗೆ ಹೋಗ್ತಾನೇ ಇಲ್ಲ ಯಾರು ಹೇಳಿದ್ದಾರೆ ನಿನಗೆ ಇಲ್ಲಿವರೆಗೆ ಬರಬೇಕು ಇಲ್ಲ ಸರ್ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಅವ್ರ ಚರ್ಮ ಪೂರ್ತಿ ಹಿಂದೆ ಇಲ್ಲಿವರೆಗೆ ಇರುತ್ತೆ ಅಂತ ಇದು ಎಲ್ಲ ಓಪನ್ ಆಗುತ್ತೆ ಅಂತ ಇಲ್ಲೋ ನನಗೆ ಮಿಸ್ಗೈಡ್ ಮಾಡಿದ್ದಾರೆ ಏ ಇಲ್ಲ ಸರ್ ನನ್ನ ಫ್ರೆಂಡ್ ಆ ಥರನ ಹೇಳಿದ್ದಾರೆ ಏ ಇಲ್ಲಪ್ಪ ನಾನು ಡಾಕ್ಟರ್ ಆಗಿದ್ದೀನಿ ನಾನು ಹದಿನೈದು ವರ್ಷ ನನ್ನ ಪ್ರಾಕ್ಟೀಸ್ ಇದೆ ನಾನು ಹೇಳ್ತಾ ಇದ್ದೀನಿ ಕೇಳು ಅಂತ ಮತ್ತೆ ಅವನಿಗೆ ವಿಡಿಯೋಸ್ ಓಪನ್ ಮಾಡಿ ಲ್ಯಾಪ್ಟಾಪ್ನಲ್ಲಿ ಆನಾಟೊಮಿ ತೆಗೆದು ತೋರಿಸಿ ಅದು ಫಂಕ್ಷನ್ ಇಷ್ಟೇ ಇರುತ್ತೆ ಚರ್ಮ ಗ್ಲಾನ್ಸ್ ಪೆನ್ ಇಲ್ಲಿವರೆಗೆ ಬರುತ್ತೆ ಇದ್ರ ಹಿಂದೆ ಹೋಗಲ್ಲ ಇದು ನಾರ್ಮಲ್ ಅಟ್ಯಾಚ್ ಸ್ಕಿನ್ ಇರುತ್ತೆ ಅಂತ ಹೇಳಿದ್ಮೇಲೆ ಅವನಿಗೆ ಒಪ್ಪಿಗೆ ಸೊ ಇಷ್ಟು ಮಿಸ್ಗೈಡು ಅಥವಾ ಮಿಸ್ಇನ್ಫಾರ್ಮೇಷನು ಅಥವಾ ಇನ್ಕರೆಕ್ಟ್ ಇನ್ಫಾರ್ಮೇಶನ್ ಜನ ಒಬ್ರಿಗಿನ ಒಬ್ರಿಗೆ ಪಾಸ್ ಮಾಡ್ತಾರೆ ಸೊ ಬಂದು ಅಥೆಂಟಿಕ್ ಕ್ವಾಲಿಫೈಡ್ ಡಾಕ್ಟರ್ ಆಗಿ ಈ ವಿಡಿಯೋಸ್ ಮುಖಾಂತರ ನಾನು ನಿಮಗೆ ಒಂದು ನಮ್ಮ ಮಾತೃಭಾಷೆನೇ ಕನ್ನಡ ಭಾಷೆನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಸೆಕ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ ಚಾನೆಲ್ನ ಸಪೋರ್ಟ್ ಮಾಡಿ ಧನ್ಯವಾದ